ನಿಜಕ್ಕೂ ಇವತ್ತ ನಾವು ಎಷ್ಟು ಮುಂದಿದ್ರು ಬಸವಣ್ಣನವರು ಅನ್ನೋದಕ್ಕೆ ನೀವು ವಿಚಾರ ಮಾಡ್ರಿ ಇವತ್ತಿನ ಸಂವಿಧಾನ ಭಾರತದ ಆಡಳಿತ ಯಾವದರ ಮೇಲೆ ನಡೆಯುತ್ತದೆ ಭಾರತದ ಸಂವಿಧಾನ ಮೇಲೆ ನಡೆಯುತ್ತದೆ ಭಾರತದ ಸಂವಿಧಾನ ಯಾವದಕ್ಕೆ ಇವತ್ತ ಕ್ರೈಮ್ ಅಂತ ಹೇಳ್ತದೆ ಯಾವದಕ್ಕೆ ಇವತ್ತ ಅಪರಾಧಗಳು ಅಂತ ಹೇಳ್ತಾರೆ ಶಿಕ್ಷೆ ಕೊಡ್ತದೆ ಭಾರತದ ಸಂವಿಧಾನ ಆ ಶಿಕ್ಷೆ ಕೊಡೋದರಿಂದ ಆ ಎಲ್ಲ ಗುಣಗಳು ಕೂಡ ಅವಗುಣಗಳು ಇವು ಅಪರಾಧಗಳು ಅಂತ ಎಂದು ಹೇಳ್ತಾರೆ हनरने शतमानदल्ली हेळर गुरु बसवण्णनवरु इवत्त 20ने शतमानदल्ली नम्म संविधान यावदक्के अपराध अंत हेळिद अदु यावाग हेळरे इदक्के पनिशमेंट आगबेकु अंत इवत्त नावु हेळ्तीवि अवगळेल्ल अवत्त हेळिरु इवत्त सुप्रीम कोर्ट जज्जस् कूड हेळ्ता इद्दारे बसवण्णनवरु इवु 7 कमांडमेंट्स एनदव इवु नम्म संविधान पालने माडुत्तद क्रिमिनालजियल्ल हेळ्तारे क्रिमिनल इवु अपराधगळु अंत हेळ्तारे अंत अपराधगळिंद मुक्त माड्लिक्के अवत्ते गुरु बसवण्णनवरु ಪರಿಶ್ರಮಿಸಿದ್ರು ಅಂದ್ರೆ ನಮಗೆ ಎಷ್ಟು ಹೆಮ್ಮೆ ಆಗಬೇಕು ಲೆಕ್ಕ ಹಾಕ್ರಿ ಸಾಮಾನ್ಯ ವಚನ ಅಲ್ಲ ಅದು ಕಳಬೇಡ ಮೊದಲನೇ ಸೂತ್ರ ಯಾವುದು ಕಳಬೇಡ ಇದು ನಮಗೆಲ್ಲರಿಗೂ ಗೊತ್ತು ಕಳ್ಳತನ ಮಾಡಬೇಡ ನಾವು ಯಾರು ಮನೆಗೆ ಹೋಗಿ ಕಳ್ಳತನ ಮಾಡಲ್ಲ ನಾವು ಇದನ್ನ ಪಾಲನೆ ಮಾಡ್ತೀವಿ ಆದರೆ ಇದು ಕೇವಲ ಹೊರಗಿನ ಕಳ್ಳತನ ಅಷ್ಟೇನಲ್ಲ ಮನಸ್ಸಿನ ಕಳ್ಳತನನು ಹೇಳ್ತಾರೆ ಎರಡು ರೀತಿಯಿಂದ ಮಾಡ್ತೀವಿ ನಾವು ಕಳ್ಳತನ ಮನಸ್ಸಿನೊಳಗೂ ಆಗ್ತದೆ ಹೊರಗೂ ಆಗ್ತದೆ ಅದಕ್ಕಾಗಿ ಮನಸ್ಸಿನ ಮೇಲೆ ಯಾವುದೇ ಕಳ್ಳತನ ಆಗಲಿ ಯಾರಿಗೆ ಹೇಳಲಾರದೆ ಇರತಕ್ಕಂತ ಒಂದು ವಸ್ತು ನಾವು ತಗೊಂಡಿವಿ ಕಳ್ಳತನ ಮಾಡಿದಿವಿ ಅಂದ್ರೆ ಅದು ಮನಸ್ಸಿನ ಮೇಲೆ ಪರಿಣಾಮ ಬೀರ್ತದೆ ಅದು ಮನಸ್ಸಿನ ಮೇಲೆ ಅಚ್ಚೊತ್ತದೆ ಇರತಕ್ಕಂತ ವಾಸನೆ ಸಂಸ್ಕಾರ ಕೊಟ್ಟು ಹೋಗ್ತದೆ ಮುದ್ರೆ ಒತ್ತದೆ ಅದಕ್ಕಾಗಿ ಯಾವುದೇ ಕೆಲಸ ಮಾಡುವ ಮುನ್ನ ಅದು ನನಗೆ ಸಂಬಂಧಪಟ್ಟಿದ್ದದನೋ ಇಲ್ಲೋ ನಂದದನೋ ಇಲ್ಲೋ ಅಂತ ಪ್ರತಿಯೊಬ್ಬರು ವಿಚಾರ ಮಾಡಬೇಕು ಅದು ಆ ಎಲ್ಲ ಕ್ರಿಯೆಗಳು ಕೂಡ ನಮಗೊಂದು ಮೊತ್ತ ಆಗ್ತವ ಮಾಡುವ ಕಾರ್ಯಗಳೆಲ್ಲವೂ ಕೂಡ ದ ಆಕ್ಟ್ಸ್ ಆಫ್ ದಿಸ್ ಲೈಫ್ ಆರ್ ದ ಡೆಸ್ಟಿನಿ ಆಫ್ ದ ನೆಕ್ಸ್ಟ್ ಅಂತ ಹೇಳ್ತಾರೆ ಯಾವುದು ನೀವು ಈಗ ಕೆಲಸ ಮಾಡ್ತಿರೋ ಅದು ವೆರಿ ನೆಕ್ಸ್ಟ್ ನಿಮಗೆ ಏನಾಗ್ತದೆ ನಿಮ್ಮ ಹಣೆಬರ ಆಗಿ ಪರಿವರ್ತನೆ ಆಗ್ತದೆ ನಿಮ್ಮ ಹಣೆಬರ ಆಗಿ ಪರಿವರ್ತನೆ ಆಗ್ತದೆ ನಮ್ಮ ಕಾರ್ಯಗಳ ಮೊತ್ತದ ಫಲವೇ ನಮ್ಮ ಹಣೆಬರ ಹೆಂಗ ಯಾಕ ಬರ್ತದೆ ವಿಧಿ ನನ್ನ ಹಣೆಬರ ಅಂತಿರು ಮಾತು ಮಾತಿ ಮಾತು ಮಾತಿ ನಮ್ಮ ದೈವ ಹೆಂಗ ಯಾಕ ಬರ್ತದೆ ಈ ಶೆಟ್ಟಿಗೆ ನಾನು ನಿಮ್ಮಲ್ಲಿ ವ್ಯಾಖ್ಯಾನ ಬರಿತಾಳ ಐದನೇ ದಿನಕ್ಕೆ ಬಂದು ಬರಿತಾಳಂತ ಪಾಪ ಒಂದು ವಿಚಾರ ಮಾಡ್ರಿ ನಮ್ಮ ಹಣೆಯ ಬರ ಯಾವ ಶೆಟ್ಟಿಗೂ ಬರಲ್ಲ ಯಾವ ದೇವರೂ ಬರಲ್ಲ ನಮ್ಮ ಹಣೆಯ ಬರ ಬರ್ಕೊಳ್ಳೋರು ನಾವೇ ಇದ್ದೀವಿ ಅನ್ನೋದು ಬಹಳ ಚೆಂದ ನೆನಪಿತ್ತು ನಮ್ಮ ಹಣೆಯ ಬರ ನಾವೇ ಬರ್ಕೊತೀವಿ ಯಾವ ದೇವರೂ ಬರಲ್ಲ ನಮ್ಮ ದೈವ ನಮ್ಮ ಕೈಯಾಗೆ ಪೆನ್ ಕೊಟ್ಟಾರ ಆ ಪೆನ್ ಯಾವುದು ಅಂದ್ರೆ ನಾವು ಮಾಡುವ ಕಾರ್ಯಗಳೇ ನಮ್ಮ ಪೆನ್ ಅದು ನೀವು ಬರ್ಕೊಳ್ಳೋ ಪೆನ್ ಯಾವುದದ ನೀವು ಮಾಡುವ ಕಾರ್ಯಗಳು ನೀವು ಎಂತೆಂತ ಕೆಲಸ ಮಾಡ್ತೀರಿ ಅಂತಂತ ಫಲ ಜಮಾ ಆಯ್ತಾ ಹೋಗ್ತದು ಏನೇನ್ ಮಾಡ್ತೀವಿ ಅದು ನಮ ಜಮಾ ಆಗಲಿಕ್ಕೆ ಪ್ರಾರಂಭ ಆಗ್ತದೆ ಅದಕ್ಕೆ ನಮ್ಮ ಹಣೆಯಾಗ ಹಿಂಗ ಯಾಕ ಬರ್ಕೊಂಡು ಬಂದಿವೋ ಅನ್ರಿ ನಮ್ಮ ಹಣೆ ಬರ ಹಿಂಗ ಯಾಕ ಬರ್ದವರು ಅನ್ನಬೇಡ್ರಿ ಏನನ್ಬೇಕು ನಾ ಹಿಂಗ ಯಾಕ ಬರ್ಕೊಂಡಿನಿ ಅನ್ರಿ ಹೋಗ್ಲಿ ಅದಕ್ಕೆ ಅಳ್ಕೋತ ಕೂಡಬೇಡ್ರಿ ಏನಾರ ಬರ್ಕೊಂಡು ಬಂದಿರಿ ಬರ್ಕೊಂಡು ಬಂದಿರಿ ಈಗ ಮುಂದೆ ಚಲೋ ಬರ್ಕೋರಿ ಈಗ ಮುಂದೆ ಈಗೇನದಲ್ಲ ಜೀವನ ಇದು ಬರೀಲಿಕ್ಕೆ ಕೊಟ್ಟಾರ ನಮಗೆ ಅದಕ್ಕಾಗಿ ಈಗ ನಮ್ಮ ಹಣೆ ಬರ ನಾವು ಚಂದ ಬರ್ಕೋಬೇಕು ಇದು ತಪ್ಪಿಸಕ್ಕೆ ಸಾಧ್ಯ ಇಲ್ಲ ಈಗ ಬರ್ಕೊಂಡು ಬಂದಿದಾರ ಉಣಬೇಕೆ ಅದು ಮಾಡಿವಿ ಉಣಬೇಕು ನೀವು ಒಗ್ಗರಣೆ ಹಾಕಿ ಪಲ್ಯ ಕಮ್ಮು ಮಾಡಿದ್ರಿ ಅಂದ್ರೆ ನೀವು ಕಮ್ಮು ಉಣ್ತೀರಿ ಎಕಡರ ಬೇಕಡರ ಮಾಡಿದ್ರೆ ಎಕಡರ ಬೇಕಡರ ಉಣಬೇಕು ಸಪ್ಪಗಾಗಿರ್ತದೆ ಯಾರು ಉಣ್ಣಕ್ಕೆ ಹೋಗಲ್ಲ ಆದ್ರೆ ನೀವಾರ ಉಣಬೇಕಾಯ್ತದೆ ಮಾಡಿದವ್ರು ಅದಕ್ಕಾಗಿ ನಾವು ಮಾಡಿರ್ತಕ್ಕಂಥದ್ದು ನಾವು ಉಣ್ಣಲೇ ಬೇಕಾಗ್ತದೆ ಅದಕ್ಕೆ ಹೇಳಿದ್ರೆ ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಏನು ಮಾಡುವೆಯೋ ಹರಿ ಅಂದ್ರೆ ದೇವರಿಗೂ ಏನು ಮಾಡಕ್ಕೆ ಬರಂಗಿಲ್ಲ ಅಂತ ಮಾಡಬೇಕು ಮಾಡಿದಂಗ ಉಣಬೇಕು ನಾವು ಅದಕ್ಕೆ ಒಂದು ಮಾತು ನಾವು ಬಹಳ ಚೆಂದ ನೆನಪಿಟ್ಕೊಳ್ಳಿರಿ ನಮ್ಮ ಹಣೆಯ ಬರವನ್ನು ಯಾರು ಬರೀತಾರೆ ಹಾಂ ಯಾರಿಗೂ ಬೈಬಾರ್ದು ಇವತ್ತಲಿಂದ ಯಾರು ಬೈಕೊಳ್ಳೋದ ನಿಮ್ಮ ನೀವೇ ಬೈಕೋಬೇಕು ನಿಮ್ಮ ನೀವೇ ಬೈಕೋಬೇಕು ನಮ್ಮ ಹಣೆ ಬರ ನಾವೇ ಬರ್ಕೊಂಡಿವಲ್ಲ ಇನ್ನು ಮುಂದೆ ಬರಲಿಕ್ಕೆ ಈ ಜನ್ಮ ಅವಕಾಶ ಕೊಟ್ಟದ ನಮಗೆ ಈಗಿನ ಹಣೆ ಬರ ಚಲೋ ಬರ್ಕೋಮರಿ ಚಲೋ ಕೆಲಸ ಮಾಡೋಣ ಅಂತಕ್ಕಂತ ಭಾವ ನಮಗಿರಬೇಕು ಮೊದಲು ಗೊತ್ತಿರಲಿಲ್ಲ ನಮಗೆ ನಮ್ಮ ಹಣೆ ಬರ ಹಿಂಗೆ ಹಿಂಗೆ ಆಗ್ತದೆ ಇಷ್ಟು ಕಷ್ಟ ಇರ್ತಂದ್ರೆ ಹಿಂಗೆ ಬರ್ಕೋತಿದ್ದಿಲ್ಲ ನಾವು ಭಾಳ ಚೆಂದ ಬರ್ಕೋತಿದ್ವಿ ಅವಾ ಬಾಬಾ ಎಂತೆಂಥ ಬಂಗ್ಲಾದಾಗ ಇರೋದು ಬರ್ಕೋತಿದ್ವಿ ಏನೇನೆಲ್ಲ ಇರೋದಂತ ನಮ್ಗೆ ಏನು ಬೇಕು ಅದೆಲ್ಲ ಬರೀತಿದ್ವಿ ಆದರೆ ನಮ್ಮ ಹಣೆ ಬರ ನಾವು ಬರ್ಕೊಳ್ಳುವಾಗ ಮರ್ತು ಹೋಗಿದ್ವಿ ಇದು ನಮ್ಮದೇ ಅದ ಅಂತ ತಿಳ್ಕೊಂಡು ಅದಕ್ಕೆ ಈಗ ಜಾಗೃತರಾಗಬೇಕು ಜಾಗ್ರದಲ್ಲಿ ಜಾಗರಣಾಗುವಂತ ಹೆಂಗೆ ಬರ್ಕೊಂಡಿವಿ ಅನ್ನೋದಕ್ಕೆ ನಿಮಗೊಂದು ಉದಾಹರಣೆ ಹೇಳ್ತೀನಿ ನಾನು ಒಬ್ಬ ಕ್ಲಾಸ್ 1 ಕಾಂಟ್ರಾಕ್ಟರ್ ಅವರ ಹತ್ರ ಗುತ್ತಿಗೆದಾರ ಕೆಲಸ ಮಾಡ್ತಿದ್ರು ಒಬ್ರು ಕಾಂಟ್ರಾಕ್ಟರ್ ಹತ್ರ ಕೆಲಸ ಮಾಡ್ತಕ್ಕಂಥ ಮೇಸ್ತ್ರಿ ಆ ಮೇಸ್ತ್ರಿ ಎಷ್ಟೋ ಸಾವಿರಾರು ಮನೆ ಕಾಂಟ್ರಾಕ್ಟರ್ ಹತ್ರ ಕೈಯಾಗ ಕಟ್ಟಿದ್ರು ಅವಾಗ ಕೊನೆಗೆ ರಿಟೈರ್ಮೆಂಟ್ ಇತ್ತು ಅವ್ರದ್ದು ಅಪ್ಪ ಈ ಇನ್ನೇನು ಹೋಗ್ತಿ ಇದೊಂದು ಲಾಸ್ಟ್ ಮನೆ ಕಟ್ಟಿಬಿಡು ಅಂತ ಹೇಳಿದ್ರು ಒಂದು ಮನೆ ಲಾಸ್ಟ್ ಕಟ್ಟಿಬಿಡು ಅಂತ ಹೇಳಿದ್ರು ಎಲ್ಲ ಮನೆ ಹೆಂಗೆ ಕಟ್ತಿದ್ದ ಹಂಗೆ ಕಟ್ಟದು ಅದನ್ನು
ಲಾಸ್ಟ್ ಒಂದು ಮನೆ ಅಂತ ಕಟ್ಟದ ಕಟ್ಟಿದ ಮೇಲೆ ರಿಟೈರ್ಮೆಂಟ್ ದಿವಸ ನಿವೃತ್ತಿಯ ಸಮಯದಲ್ಲಿ ಆ ಕಾಂಟ್ರಾಕ್ಟರ್ ಏನು ಮಾಡಿದ್ರು ಅಂದ್ರೆ ಇಷ್ಟು ದಿವಸ ನನ್ನ ಹತ್ರ ಉಳಿದು ನೀ ಇಷ್ಟು ಚಂದ ಕೆಲಸ ಮಾಡಿದ ಸೇವಾ ಮಾಡಿದಿ ಅದಕ್ಕೆ ಏನು ಕೊನಿ ಕಟ್ಟಿದಲ್ಲ ಈ ಮನೆ ಕೀಲಿ ನೀನೇ ತಗೋ ಅಂತ ಹೇಳಿ ಕೊಟ್ಟುಬಿಟ್ರು ಗಿಫ್ಟ್ ಆಗಿ ಗಿಫ್ಟ್ ತಗೊಂಡು ನಗಬೇಕಾ ಏನು ಅಳಬೇಕು ರೀ ಗೊಳೋ ಅಂತ ಅಳಕ್ಕೆ ಶುರು ಮಾಡಿದವ ಯಾಕೆ ಅಂದ್ರೆ ನೀವು ತಿಳಿತು ಒಂದು ವೇಳೆ ಈ ಮನೆ ನನಗೆ ಕೊಡೋದದ ಅಂದ್ರೆ ಏಡ್ ಚಂದ ಕಟ್ಕೋತಿದ್ದೆ ಏಡ್ ಚಂದ ನೀರು ಹೊಡಿತಿದ್ದೆ ಏಡ್ ಚಂದ ಕಬ್ಬಿಣ ಚಂದ ಹಾಕ್ತಿದ್ದೆ ಬೂದಿ ಹೆಚ್ಚಿ ಹಾಕಲ್ದಂಗ ಸಿಮೆಂಟ್ ಹೆಚ್ಚಿ ಹಾಕ್ತಿದ್ದೆ ಮಣ್ಣು ಹೆಚ್ಚಿ ಹಾಕಲ್ದಂಗ ಸಿಮೆಂಟ್ ಹೆಚ್ಚಿ ಹಾಕ್ತಿದ್ದೆ ಕಾಂಕ್ರೀಟ್ ಚಲೋ ಹಾಕ್ತಿದ್ದೆ ನೀರು ಚಲೋ ಹಾಕ್ತಿದ್ದೆ ಹೆಂಗೆಂಗೆ ಹೆಂಗೆಂಗೆ ಬೇಕು ಬಾತ್ರೂಮ್ ಇತ್ರ ಮೇಲೆ ಚಲೋ ಮಾಡ್ಕೋತಿದ್ದೆ ನನಗೇ ಸಿಗೋದದ ಈ ಮನೆ ಅಂತ ಮೊದಲೇ ಗೊತ್ತಿದ್ರೆ ಹೆಂಗೆ ಕಟ್ಕೋತಿದ್ದೆ ನಾನು ಈಗ ಹೆಂಗಾರ ಕಟ್ಟಿಬಿಟ್ಟೆ ಅದೇ ಮನೆ ನಾವು ಉಳೆ ಪಾಳೆ ಬಂತು ಎಷ್ಟು ದಿನ ಉಳಿತದೋ ಎಷ್ಟು ದಿನ ಬಿಡ್ತದೆ ಯಾರಿಗೆ ಗೊತ್ತದ ಬೀಳೋದು ಯಾವಾಗದನು ಅನ್ನುವಂಗೆ ಮನೆ ಕಟ್ಟಿರ್ತಾನೆ ಮನುಷ್ಯ ಆ ಕಾಂಟ್ರಾಕ್ಟರ್ ಹೆಂಗೆ ತನ್ನ ಕೆಟ್ಟ ಮನೆ ಕಟ್ಟಿ ತಾನೇ ಅದರೊಳಗೆ ಉಳಿಯುವ ಪಾಳಿ ಬರ್ತದೋ ಹಾಗೆ ಕೆಟ್ಟ ಕಾರ್ಯಗಳು ಮಾಡಿ ಅನುಭವಿಸುವ ಪಾಳಿ ನಮ್ಮದೇ ಅದ ಅಂತ ತಿಳ್ಕೊಂಡು ನಾವಿರಬೇಕು ಇನ್ನೊಬ್ಬರಿಗೆ ನಾವು ಯಾರಿಗೂ ಕೂಡ ಎಂದೂ ಬ್ಲೇಮ್ ಮಾಡಲಿಕ್ಕೆ ದೂರ ಇಡಲಿಕ್ಕೆ ಎಂದು ಕೂಡ ಹೋಗಬಾರ್ದು ಅದಕ್ಕಾಗಿ ಹೇಳ್ತಾರೆ ನಮ್ಮ ಪರಮಾತ್ಮನು ಕೂಡ ನಮಗೆ ನಮ್ಮದು ನಮಗೇನೆ ಕೊಟ್ಟಿದ್ದಾನೆ ಕಾಂಟ್ರಾಕ್ಟ್ ಹೆಂಗೆ ಮೇಸ್ತ್ರಿ ಕೊಟ್ಟಿದ್ದಾನೋ ಅದಕ್ಕೆ ಅದೇ ರೀತಿಯಾಗಿ ಅದಕ್ಕೆ ಆ ಒಬ್ಬನೇ ಅಲ್ಲ ನಾವು ಕೂಡ ಅಂಥ ತಪ್ಪುಗಳನ್ನೇ ಮಾಡ್ತಾ ಇದ್ದೀವಿ ಇಂಥ ತಪ್ಪು ಮಾಡಬಾರ್ದು ಅಂತ ಗುರು ಬಸವಣ್ಣನವರು ನಮಗೆ ಶುದ್ಧ ಮಾಡ್ತಾರೆ ಎಷ್ಟು ಚೆಂದಾಗಿ ಮೊದಲ ಸೂತ್ರ ಏನು ಹೇಳಿದ್ರು ಕಳ ಬೇಡ ಇದು ಭಾಳ ಚೆಂದ ನೆನಪಿಟ್ಕೋಬೇಕು ಕಳವು ಅನ್ನುವ ಪದ ಇದು ಕೇವಲ ಈ ಹೊರಗಿನ ಕಳ್ಳತನಕ್ಕೆ ಅಷ್ಟೇನೇ ಅಲ್ಲ ಒಳಗಿಂದನೂ ಅದು ಭಾಳ ಕಳ್ಳತನದ ವಿಷಯಗಳದವ್ರಿ ನಮ್ಮಲ್ಲಿ ಈಗ ನೋಡ್ರಿ ನಾವು ಮತ್ತೊಬ್ಬರಿಗೆ ಸೇರಿರ್ತಕ್ಕಂಥ ವಸ್ತುವನ್ನು ಅವ್ರು ಹೇಳದೆ ತಗೊಳ್ಳೋದಕ್ಕೆ ಕಳ್ಳತನ ಅಂತೀವಿ ಇನ್ನೊಂದು ಅದು ವಸ್ತು ಕಳ್ಳತನ ಆಯ್ತದೆ ಇನ್ನೊಂದು ಹೇಳಿಕೊಟ್ಟ ಜವಾಬ್ದಾರಿ ಯಾವುದು ವಹಿಸ್ಕೊಂಡಿರ್ತೀವೋ ಆ ದುಡಿಮೆಯಿಂದ ತಪ್ಪಿಸ್ಕೊಳ್ಳೋದು ಕೂಡ ನೀವೇನಂತೀರಿ ಮೈ ಕಳ್ಳತನ ಮೈಗಳ್ರಂತಿರಲ್ಲ ಮೈಯನ್ನು ಕಳ್ಳತನ ಮಾಡೋದು ಮೈ ಉಳಿಸ್ಕೊಳ್ತಕ್ಕಂಥ ಕಳ್ಳತನ ತಾನು ದುಡಿದದ್ದೇ ಆದರೂ ಕೂಡ ಶರಣರ ದೃಷ್ಟಿಯಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಸಂಗ್ರಹ ಮಾಡಿಟ್ಕೊಳ್ಳೋದು ಕೂಡ ಕಳ್ಳತನ ಅದಕ್ಕೇ ನಮ್ಮ ಲಕ್ಕಮ್ಮ ತಾಯಿ ಹೇಳಿದಳಲ್ಲ ಒಂದು ಸೇರು ತರೋದು ಬಿಟ್ಟು ಎರಡು ಸೇರು ತಂದ್ರೆ ಅಕ್ಕಿ ತಂದ್ರೆ ಏನು ಹೇಳಿದಳು ಇದು ಲಿಂಗಕ್ಕೆ ಸಲ್ಲದ ಬೋನ ಅಲ್ಲಿಯೇ ಸುರಿದು ಬನ್ನಿ ಮಾರಯ್ಯ ಅಂತ ಹೇಳಿದ್ರು ನೀವು ಭಾಳ ಜನ ಹೇಳಿರ್ಬೇಕಿದು ಆ ಲಕ್ಕಮ್ಮನ ಕತೆ ಭಾಳ ಜನ ಹೇಳಿರ್ತಾರೆ ಒಂದೇ ಸೇರು ರೀ ಅಂದ ಒಂದು ಲಾರಿ ಅಲ್ಲದು ಒಂದು ಸೇರು ಒಂದು ಸೇರು ತಂದ್ರನೇ ಅಕ್ಕಿ ಇದು ಭಾಳಾಯ್ತು ಇದು ಲಿಂಗಕ್ಕೆ ಸಲ್ಲದ ಬೋನ ಅಲ್ಲಿಯೇ ಸುರಿದು ಬಾ ಇದು ಪರವಸ್ತು ನಮ್ಗೆ ಯಾವುದು ಅಗತ್ಯ ಇಲ್ವೋ ಇನ್ನೊಬ್ಬರಿಗೆ ಅಗತ್ಯ ಇರೋದು ನಮ್ಮಲ್ಲಿ ಇಟ್ಕೊಂಡಿವಿ ಅಂದ್ರೆ ಅದು ಕೂಡ ಸಾರ್ವಜನಿಕ ರಾಷ್ಟ್ರೀಯ ಕಳ್ಳತನ ಅಂತ ಹೇಳ್ತಾರೆ